ಇಷ್ಟು ದಿನ ಸಿನಿಮಾ ಬಗ್ಗೆ ನನ್ನ ಮಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಇನ್ನು ಮುಂದೆ ಪ್ರೇಕ್ಷಕರು ಮಾತಾಡಬೇಕು. ಎಲ್ಲರೂ ಸಹ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಯಾವ ರೀತಿ ಒಂದು ರಿಯಾಕ್ಷನ್ ಕೊಡ್ತಾರೆ ಅನ್ನೋದನ್ನೇ ನೋಡೋದೇ ಆಗೋಗಿತ್ತು ನನಗಿದು. ಯಾಕಂದರೆ ವಿತೌಟ್ ಪ್ರಿಪರೇಷನ್ನು ಸಿನಿಮಾಗೆ ಬಂದವಳು ಅವಳು. ಸೊ ಹಾಗಾಗಿ ಒಬ್ಬ ಹೀರೋ ಆಗಿ ಒಬ್ಬ ತಂದೆ ಆಗಿ ಸಹ ಎದೆಯಲ್ಲೊಂದು ಆತಂಕ ಇದ್ದೇ ಇತ್ತು. ಅದನ್ನು ನೋಡೋದಕ್ಕೆ ಅಂತಲೇ ಶೂಟಿಂಗ್ ಸ್ಪಾಟ್ಗೆ ಹೋದೆ. ಹೋಗ್ತಾ ಇದ್ದಾಗೆ ಫಸ್ಟ್ ನನಗೆ ಎದುರುಗಡೆ ಸಿಕ್ಕಿದ್ದೆ ರಂಗಣ್ಣ ರಘು ಅವರು. ಸರ್, ನನ್ನ ಮಗಳು ಸರ್, ಹೆಂಗೆ ಸರ್ ಅಂದೆ. ಏಯ್, ಎಕ್ಸ್ಪ್ರೆಸ್ ಟ್ರೈನು, ಎಕ್ಸ್ಪ್ರೆಸ್ ಟ್ರೈನು ಅಂದರು. ನೆಕ್ಸ್ಟ್ ತಾರಕ ಅವ್ರನ್ನ ಕೇಳಿದೆ, ಅವರು ಅದೇ ರೀತಿ ಹೇಳಿದ್ರು. ಆ್ಯಂಡ್ ಕ್ಲೈಮ್ಯಾಕ್ಸ್ ಫುಲ್ಲು ನಾನು ಕೂತ್ಕೊಂಡು ಶೂಟಿಂಗಲ್ಲಿ ನೋಡಿದ್ದೆ. ಅದಾದಮೇಲೆ ಡಬ್ಬಿಂಗಲ್ಲಿ ಬಿಟ್ಟರೆ ನಾನು ಸಿನಿಮಾ ಪೂರ್ತಿ ನೋಡಿರಲಿಲ್ಲ. ಅಂಟೆ ನನ್ನ ಕುಟುಂಬದ ಜೊತೆಯಲ್ಲಿ ಮತ್ತು ನನ್ನ ಫ್ಯಾಮಿಲಿ ಫ್ಯಾನ್ಸ್ ಜೊತೆಲೆಲ್ಲ ನೋಡಬೇಕು ಅಂದ್ಕೊಂಡಿದ್ದೆ. ಇವತ್ತು ನೋಡಿದೆ. ಎಲ್ಲರಿಗೂ ದಸರಾ ಹಬ್ಬ ಆಯಿತು, ನೆಕ್ಸ್ಟ್ ದೀಪಾವಳಿ ಬರ್ತಾಯಿದೆ. ಆದರೆ ನನಗೆ ಇವತ್ತು ನಿಜವಾದ ದಸರಾ ಹಬ್ಬ ದೀಪಾವಳಿ ಹಬ್ಬ, ಇವತ್ತು ವಿಜಯದಶಮಿ ನನಗೆ, ಇವತ್ತು ಪಟಾಕಿ ಹಬ್ಬ. ಆ ರೇಂಜಿಗೆ ಸಂತೋಷ ಆಗಿದೆ, ಒಬ್ಬ ತಂದೆಯಾಗಿ ಒಬ್ಬ ಹೀರೋ ಆಗಿ. ಸೊ ಸಿನಿಮಾ ನೋಡ್ತಾ ನೋಡ್ತಾ ತುಂಬ ರಿಯಲಿಸ್ಟಿಕ್ ಕನೆಕ್ಟ್ ಆಗ್ಬಿಟ್ಟೆ. ಸೊ ಹಾಗಾಗಿ ಸಿನಿಮಾದಲ್ಲಿ ಸಿನಿಮಾ ಟೀಮ್ಗೆ ನಾನು ಇಷ್ಟು ಅಪ್ರಿಷಿಯೇಷನ್ ಮಾಡಬೇಕು, ಇಷ್ಟು ಥ್ಯಾಂಕ್ಸ್ ಹೇಳಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದು ಕೈ ನಾನು ಹಿಂತಿಗೆ ಹೇಳಬೇಕು. ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ, ಸಿನಿಮಾ ಶುರುವಾದಾಗಿಂದ ಇವತ್ತವರೆಗೂ ಅವಳ ಜೊತೆಯಲ್ಲಿದ್ದು ಅಷ್ಟು ಚೆನ್ನಾಗಿ ಅವಳನ್ನ ನೋಡ್ಕೊಂಡಿದ್ದಾಳೆ. ಆ್ಯಂಡ್ ಎಂಟೈರ್ ಟೀಮ್ ಅಷ್ಟೇ, ನನ್ನ ಮಗಳೆಲ್ಲ ಅವ್ರ ಮಗಳ ಥರ ನೋಡ್ಕೊಂಡಿದ್ದೆ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದೆ. ಅದೆಲ್ಲರೂ ಪರಿಣಾಮ ಇವತ್ತು ಅವಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಫಸ್ಟ್ ನನ್ನ ಡಾರ್ಲಿಂಗ್ ಡಾಲಿಗೆ, ನಿರ್ದೇಶಕರಿಗೆ, ರಘು ಸರ್ಗೆ, ತರಮ್ಮ ಅವ್ರಿಗೆ, ಶರತ್ ಸರ್ಗೆ, ಟೀಮಲ್ಲಿ ವರ್ಕ್ ಮಾಡಿದಂಥ, ಕೆಲಸ ಮಾಡಿದಂಥ ಎಲ್ರಿಗೂ ಸಹ, ಟೆಕ್ನಿಷಿಯನ್ಸ್ಗೆ, ವಾಸುಕಿ ಹೋಗೋರಿಗೆ ಎಲ್ರಿಗೂ ನಾನು ಹೃತ್ಪೂರ್ವಕ ವಂದನೆ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳನ್ನ ನಿಮ್ಮ ಮಡಲಿಗೆ ಇಟ್ಟಿದ್ದೀನಿ. ಉಳಿಸಿ, ಬೆಳೆಸಿ, ಹರಿಸಿ, ಆಶೀರ್ವದಿಸಿ, ಅಭಿಮಾನಿಸಿ ಅಂತ ಕೇಳ್ಕೊಳ್ತೀನಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಣ್ಣ ಪುಟ್ಟ ತಪ್ಪುಗಳೇನಾದರೂ ಆದರೆ ದಯವಿಟ್ಟು ನನ್ನನ್ನು ಹೇಗೆ ತಿದ್ದಿ ತೀಡಿ ಇಲ್ಲಿಯವರೆಗೂ ಕರ್ಕೊಂಬಂದಿದ್ದೀರಾ, ಸೇಮ್ ಅದೇ ರೀತಿ ನನ್ನ ಮಗಳ ಮೇಲೆ ಒಂದು ಹಿಡೀ ಪ್ರೀತಿ ನೀವೆಲ್ಲರೂ ಹೆಚ್ಚಿಗೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮಾತಾಡೋ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಅನಿಸುತ್ತೆ. ಇಷ್ಟು ಕ್ರೌಡ್ನ ನಾನು ಯಾವ ಪ್ರೀಮಿಯರ್ಸಲ್ಲೂ ನೋಡಿರಲಿಲ್ಲ. ಅದು ನಮ್ಮಕ್ಕ ಫಸ್ಟ್ ಮೂವಿಗೆ ಸಿಕ್ಕಿದೆ, ನೀವೆಲ್ಲ ವೆಲ್ಕಮ್ ಮಾಡಿರೋದು ನೋಡಿ ನಂಗೆ ತುಂಬ ಖುಷಿಯಾಯಿತು. ಮೂವಿ ಬಗ್ಗೆ ಮಾತಾಡೋದಾದರೆ ನಾನು ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ಅಷ್ಟು ಸೆನ್ಸಿಟಿವ್ ಆಗಿರೋ ಪಾಯಿಂಟ್ಸ್ನ ತೊಗೊಬಂದು ನಮ್ಮಕ್ಕನೇ ಬೇಕು ಅಂತ ಆ ಕ್ಯಾರೆಕ್ಟರ್ ಚೂಸ್ ಮಾಡಿ ಅವರಿಂದ ಪರ್ಫಾರ್ಮೆನ್ಸ್ನ ಆಚೆ ತೆಗೆದು ನೀವೆಲ್ರಿಗೂ ಇವತ್ತು ಟಗರು ಪಲ್ಯನ ಸರ್ವ್ ಮಾಡಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇರುವಂಥ ತುಂಬ ಒಳ್ಳೆ ಮೂವಿ ಅಂತ ನಾನು ಹೇಳ್ಬೋದು. ಮತ್ತು ಅದ್ರ ಜೊತೆ ಎಂಟರ್ಟೈನ್ಮೆಂಟು ಇದೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಿ. ನಮ್ಮಪ್ಪ ನಾನು ಹತ್ತಿರದ್ದು ಬರೀ ಮೂವೀಸಲ್ಲಿ ಮಾತ್ರ ನೋಡಿರೋದು, ಇವತ್ತು ರಿಯಲಾಗಿ ನೋಡಿದ್ದೀನಿ ಅಂದರೆ ಆ ಮೂವಿ ಇಂಪ್ಯಾಕ್ಟ್ ಅದು ಏನಂತ ಗೊತ್ತಾಗುತ್ತೆ. ಸೊ ಎಲ್ರಿಗೂ ಒಂದು ನಗುನೂ ಇರುತ್ತೆ, ಹೋಗಬೇಕಾದ್ರೆ ಕಣ್ಣನ ಒಂದು ನೀರು ಇರುತ್ತೆ. ಸೊ ಎಲ್ಲನೂ ತೊಗೊಂಡು ಹೋಗುವಂಥ ಒಂದು ಮೂವಿ ಅಂದರೆ ಅದು ಟಗರು ಪಲ್ಯ ಅಂತ ಹೇಳ್ತೀನಿ. ಇಡೀ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಬಂದಿರೋ ಅಂತ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅಕ್ಕಗೆ ಇನ್ಮೇಲೆ ಯಾವುದೇ ಮೂವೀಸ್ ಮಾಡಿದ್ರೂ ಇದೇ ಥರ ಅವ್ರ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡ್ತಿರಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಎಲ್ಲ ಟೀಮ್ಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.